ಇದು ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಹೀರೋ ಇದಾರಲ್ಲ ಅವರ ಮನೆ ಇದು ಇಲ್ಲಿ ಮನೆ ಸುಮಾರು ತಿಂಗಳಾಗಿದೆ ಒಂದ್ ಹಾವು ಬಂದ್ ಮಾಡ್ಕೊಂತಿತ್ತು ರಿಯಲ್ ಕಿಟ್ಗೆ ಇಲ್ಲಿ ನೋಡಿ ಅವಾಗೆಲ್ಲ ಹಿಂಗೆ ಇರ್ತಾ ಇತ್ತು ಹಳ್ಳಿಗಳಲ್ಲಿ ಮನೆ ಅದಕ್ಕೊಂದು ಲಾಕ್ ಸಿಸ್ಟಮ್ ಇರ್ತಾ ಇತ್ತು ಇಲ್ಲಿ ನೋಡಿ ಹಿಂಗ್ ಮಾಡಿದ್ರೆ ಲಾಕ್ ಆಗುತ್ತೆ ಹೀರೋ ಹೀರೋಯಿನ್ ಎಲ್ಲ ಒಂದು ಮರ ಹತ್ಕೊಂಡು ಮೇಲ್ಗಡೆ ಹೋಗ್ತಾರೆ ಅದು ಕೈಲಾಸ ಅಂತ ಇರುತ್ತೆ ಹೀರೋ ಇರುವಂತ ಸ್ಪಾಟ್ ಅದು ಅದು ಶಿವ ಇರುವಂತಹ ಸ್ಪಾಟ್ ಕಾಂತರ ಸಿನಿಮಾದಲ್ಲಿ ಅದೇ ಮರ ಅಲ್ಲಿದೆ ನೋಡಿ ನಿಮ್ಗೆ ಕಾಣಿಸ್ತಿದೆ ನೋಡಿ ಅದೇ ಮರ ಅಲ್ಲ ಬ್ರದರ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೀರೋ ಇದ್ದಂತ ಒಂದು ಮನೆ ಅದು ಮಾತ್ರ ಇಲ್ಲಿ ಉಳ್ಕೊಂಡಿದೆ ಬೇರೆ ಏನು ಉಳ್ಕೊಂಡಿಲ್ಲ ಅಂತೆ ಅದನ್ನ ಒಂದು ತೋರಿಸಿ ಬಿಡಣ ಅಲ್ವಾ ಬ್ರದರ್ ಓಕೆ ಓಕೆ ಮರದ ಮೇಲೆ ಈಗ ಹೀರೋ ಮನಿ ಇದೆಯಲ್ಲ ಅಲ್ಲೇ ಇರೋದು ಇಲ್ಲಿ ಕಿಶೋರ್ ಸರ್ ಒಂದು ಲಾಸ್ಟ್ ಫೈನಲ್ ಅಲ್ಲಿ ಫೈಟ್ ಆಗುತ್ತಲ್ಲ ಅವಾಗ ಶೂಟ್ ಮಾಡ್ತಾ ಬರ್ತಾರಲ್ಲ ಇಲ್ಲಿ ಸಿಚುಯೇಷನ್ ಆವಾಗ ಇದೆ ಪೊಸಿಷನ್ ಅಲ್ಲೇ ಹೀಗೆ ಶೂಟ್ ಮಾಡ್ತಾ ಹೋಗೋದು ಹಿಂಗೆ ಓಹೋ ಹೋ ಇದರಲ್ಲಿ ಶೂಟ್ ಮಾಡುತ್ತೆ ಹೀಗೆ ಹೋಗ್ತೈರ더라고 ಇದೆ ಸಿಚುಯೇಷನ್ ಕರೆಕ್ ಮತನ ಸೀನ್ ಅಲ್ಲಿ ಬರ್ತಾರೆ ಆ ಸರ್ವೆ ಮಾಡೋಕೆ ಜನ ಅಲ್ಲ

ಜಾಗದಲ್ಲಿ ಹೆಂಗ್ ಮಾಡ್ತಾರ ಅಂತ ನಂತರ ಗೊತ್ತಾಗಿದೆ ಮಾಡಿದ ಮೇಲೆ ಇದೆನಪ್ಪ ಇಷ್ಟೊಂದೆ ಅಂದ್ರೆ ಓಕೆ 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 ಸೂಪರ್ ಇವತ್ತು ಇಲ್ಲೆಲ್ಲ ಕುರುಹುಗಳಿದೆ ನೋಡಿ ಅಂದ್ರೆ ಸೆಟ್ ಹಾಕಿರೋದಕ್ಕೆ ಕುರುಹುಗಳಿದೆ ಅದೇ ಖುಷಿ ಈಗ ಹೀರೋ ಮನೆಯನ್ನ ನಾವು ತೋರಿಸ್ತೀವಿ ನಿಮ್ಗೆ ನೀವು ಇದಿರಾ ಸಿನಿಮಾದಲ್ಲಿ ಹಾ ನಾನು ಒಂದು ಒಂದು ರೋಲ್ ಮಾಡಿದೆ ಹೌದಾ ಕೃಷ್ಣ ಸರ್ ಜೊತೆ ಹಾ ಪೊಲೀಸ್ ಆಫಿಸರ್ ಆಗಿ ಹಾ

ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ರೆಡಿ ಮಾಡ್ತಾರೆ ಅಂದ್ರೆ ನೋಡಿ ಇದು ಸೇಮ್ ಗೋಡೆ ತರನೇ ಇದೆ ಆದ್ರೆ ಇದು ಗೋಡೆ ಅಲ್ಲ ಇಲ್ಲಿ ನೋಡಿ ಇದು ಮಣ್ಣು ಹಚ್ಚಿರೋದು ಇದು ಇಲ್ಲಿ ನೋಡಿ ಒಳಗಡೆ ಇದು ಪಿ ಓ ಸಿನಿಮಾದಲ್ಲಿ ನೀವು ನೋಡಿರ್ತೀರಲ್ಲ ಸೊ ಇದು ಮಣ್ಣು ಕೈಯಲ್ಲಿ ಹಚ್ಚಿರೋದು ಇದು ಪಿ ಓ ಪಿ ಅಲ್ವಾ ಬ್ರದರ್ ಇದು ಹಾ ಪಿ ಓ ಪಿ ಓಕೆ ಪಿ ಓ ಪಿ ಹಾಕಿದ್ದು ಇದು ನೋಡಿ ಇದೆಲ್ಲವೂ ಕೂಡ ಇದು ಫ್ಲೈವುಡ್ ಸೊ ಇದೆಲ್ಲ ಮೇಲ್ಗಡೆದೆಲ್ಲ ಹೋಗ್ಬಿಟ್ಟಿದೆಲ್ಲ ಓಕೆ ಮುಂದ್ಗಡೆಯಿಂದ ಹೋಗೋಣ ಬನ್ನಿ ಓಕೆ ಪಾವ್ ಮುಂದ್ಗಡೆ ಸೇಮ್ ಹಂಗೆ ಇದೆಯಲ್ಲ ಬ್ರದರ್ ಇದು ನೋಡಿ ಕಾಂತಾರ ಸಿನಿಮಾದ ಆದ ಶಿವನ ಮನೆ ಇದು ಓ ಒಳಗಡೆ ಹೋಗೋಣ ಬನ್ನಿ ಸರ್ ಒಳಗಡೆ ಈಗ ಏನು ಇಲ್ಲ ಅಲ್ಲೊಂದು ಚಾ ಇದು ಮಾಡ್ರು ಚಾವಡಿ ಮಾಡ್ತೀರಿ ಹಾ ಚಾವಡಿ ಅಲ್ಲ ಇದು ಈ ಜಾಗದ ಓನರ್ ಹೇಳಿದ್ದ ಇದು ಒಂದು ಬಿಡಿ ಹಿಂಗೆ ಅಂತ ಹೌದು ಇದು ಒಂದು ಇಟ್ಟು ಹೋಗಿ ದಿನಪಿಗೋಸ್ಕರ ಅಂದ್ರು ಓಕೆ ಆನಂತರ ಇಲ್ಲಿ ರಿಸೆಪ್ಷನ್ ಮನೆ ಎಲ್ಲ ಸುಮಾರು ಸೀನ್ ಓಕೆ ಇಲ್ಲಿ ಒಂದು ಅವರು ಊಟ ಮಾಡ್ತಿರುವಾಗ ಪೊಲೀಸ್ ಅವರು ರೈಡ್ ಮಾಡ್ತಾರೆ ಅವಾಗ ಹಿಂಗ್ ಓಡ್ತಾರಲ್ಲ ಹೌದು ಪೊಲೀಸ್ ಈ ಕಡೆಯಿಂದ ಬರ್ತಾರೆ ಅವ್ರು ಹಂಗ ಓಡ್ತಾರೆ ಹಿಂಗ್ ಓಡ್ತಾರೆ ಹೌದು ತುಂಬಾ ಈಗ ಸಿನಿಮಾ ಅಂತ ಹೇಳಿದ್ರೆ ತುಂಬಾ ಸೀನ್ ಗಳಲ್ಲಿ ನಮ್ಗೆ ಮೋಸನೇ ಕಾಣಿಸ್ತಿರುತ್ತೆ ಅಲ್ಲೆಲ್ಲ ಶೂಟ್ ಆಗೋದು ಇಲ್ಲೆಲ್ಲ ಇದ್ ಮಾಡೋದು ಸಿಂಕ್ ಮಾಡೋದು ಆತರ ಆದ್ರೆ ಇದು ಹಂಗ್ ಮಾಡಿಲ್ಲ ಅಲ್ಲಿ ಏನಾಗುತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಇಲ್ಲಿಗೆ ಹೋಗ್ತಾರೆ ಹಂಗೆ ಏನು ಒಂದ್ ಕಂಟಿನ್ಯೂಟಿ ಇದೆ ಶಾರ್ಟ್ಸ್ ಗಳಲ್ಲಿ ಕಂಟಿನ್ಯೂಟಿ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ಹಿಂಗೆ ಇದೇ ತರ ಇರುತ್ತೆ ಅನ್ನೋದನ್ನ ಇಲ್ಲೇ ಶೂಟ್ ಮಾಡಿ ತೋರಿಸಿದ್ದಾರೆ ರಿಷಿಭು ಅವರು ಏನೋ ಒಂದ್ ಅರ್ಧ ಸೀನ್ ಇಲ್ಲಿ ತಗೊಂಡ್ರು ಇನ್ನರ್ಧ ಸೀನ್ ಅಲ್ಲೆಲ್ಲೋ ತಗೊಂಡ್ರು ಆ ತರ ಇರ್ಲಿಲ್ಲ ಓಕೆ ಇದು ಹೀರೋ ಮನೆ ಇದನ್ನ ಉಳಿಸ್ಕೊಂಡಿರೋದಕ್ಕೋಸ್ಕರ ನಮ್ಗೆ ನೋಡೋದಕ್ಕಾಯ್ತು ಮೇಲ್ಗಡೆ ಎಲ್ಲಾ ನೋಡಿ ಇದೆಲ್ಲ ಇದು ನಮ್ಮ ತೆಂಗಿನ ಗರಿಯಿಂದ ಮಾಡಿರುವಂತಹ ಮಡ್ಲು ಮಡ್ಲ ಅಂತ ಕರಿತೀವಿ ಓಲೆ ಅಂತ ಹೇಳ್ತೀವಲ್ಲ ಓಲೆ ಅದ್ರ ಮೇಲೆ ಹುಲ್ಲು ಅದ್ರ ಮೇಲೆ ಹುಲ್ಲು ಹಾಕಿದ್ದು ಅವೆಲ್ಲ ಮಳೆಗೆ ಹೋಯ್ತು ಸಿಕ್ಕಾಪಟ್ಟೆ ಮಳೆ ಇತ್ತು ಈ ಸಲ ಅಲ್ವಾ ಹಂಗಾಗಿ ಬಟ್ ಕಿಟಕಿಗಳನ್ನು ನೋಡಿ ಇಲ್ಲೊಂದು ಕಿಟಕಿ ತೋರಿಸ್ತೀನಿ ನೋಡಿ ನಾನು ಇದು ರಿಯಲ್ ಕಿಟ್ಗೆ ಇದು ಇದೇನೋ ಇದ್ರಲ್ಲಿ ಎಲ್ಲಿಂದ ತಗೊಂಡ್ ಬಂದಂಗಿದೆಯಲ್ಲ ಬ್ರದರ್ ಇದು ಹಳೇ ಐಟಮ್ ಎಲ್ಲ ಮಾಡ್ತಾರಲ್ಲಿಟ್ಕಿ ಇಲ್ಲಿ ಹಿಂಗೆ ಇರ್ತಾ ಇತ್ತು ಹಳ್ಳಿಗಳಲ್ಲಿ ಮನೆ ಅದಕ್ಕೊಂದು ಲಾಕ್ ಸಿಸ್ಟಮ್ ಇರ್ತಾ ಇತ್ತು ಇಲ್ಲಿ ನೋಡಿ ಹಿಂಗ್ ಮಾಡಿದ್ರೆ ಲಾಕ್ ಆಗುತ್ತೆ ಈ ತರ ಲಾಕ್ ಆಗ್ತಾ ಇತ್ತು ಇದು ರಿಯಲ್ ಕಿಟ್ಗೆ ಇದೆಲ್ಲ ಹಳೆ ಅಲ್ಲಿಂದ ತಗೊಬಂದಿದ್ದ ಇದು ಇಲ್ಲ ಇಲ್ಲಿ ಒಂದು ವಿಶೇಷ ನೋಡ್ರೆ ಇಲ್ಲಿ ಹಾವು ಬಂದ್ ಮಲಗೋದು ಇದೆ ಮನೆ ಹೀರೋ ಹೀರೋ ಮನೆ ಇದೆ ಪದೇ ಪದೇ ಹಾವು ಬಂದ್ ಮಲಗೋದು ನೋಡ್ರಿ ಅದಕ್ಕೋಸ್ಕರ ಶೂಟಿಂಗ್ ಅಲ್ಲ ಕೆಲವು ಟೈಮ್ ಅಲ್ಲ ಶೂಟಿಂಗ್ ಅಲ್ಲ ಅದಕ್ಕೋಸ್ಕರ ಅದು ಓಡಿಸೋಕೋಸ್ಕರ ಅಥವಾ ಆ ತರ ಕೊಡ್ತಾ ಇರ್ಲಿಲ್ಲ ನಾವು ಅದು ತೊಂದರೆ ಕೊಡ್ತಾ ಇಲ್ಲ ಯಾರು ಬಂದ್ ಇಲ್ಲಿ ಮಲಗ್ತಿತ್ತು ಒಂದ್ ಹಾವು ಬಂದ್ ಮಲ್ಕೊಂತಿತ್ತು ಹ್ಮ್ ನಾಗರಾವ್ ನಾಗರಾವ್ ಬಂದ್ ಮಲ್ಕೊತಿತ್ತು ಮಲಗ್ತಿತ್ತು ಅದು ಸೊ ನಂತರ ಅದು ಕೇಳಿದಾಗ ಅಲ್ಲಿ ಅಲ್ಲಿದೆ ನೋಡಿ ಅದೆಲ್ಲ ನಾವು ನಡ್ರ ನಂಬಿಕೆ ಅದೆಲ್ಲ ಈ ತರ ಇರ್ಬೋದು ನಂತರ ಕೇಳಿದಾಗ ಇಲ್ಲಿ ಗಲೀಜು ಮಾಡಿಲ್ಲ ಅಂತ ಆಯ್ತು ಗಲೀಜು ಮಾಡಿಲ್ಲ ನಂತರ ರಿಷಬ್ಸ್ ಅವರು ಒಂದ್ ದೊಡ್ಡ ಬಾಳೆಗವನ ಕೊಂಡಿ ಇದು ನಾಗದೇವ್ರಿದೆ ಅಂತ ಇಲ್ಲಿ ಬೇರೆ ಕಡೆ ಹೊರಗಡೆ ಆಗ್ತಿರಲ್ಲ ನಂತರ ಅಲ್ಲಿ ಹೋಗ್ಬಿಟ್ಟು ಒಂದ್ ದೊಡ್ಡ ಬಾಳೆಗವನ ಒಪ್ಸ್ಬಿಟ್ಟು ಕಡೆಗೆ ಅದ ನಂತರ ಶೂಟ್ ಮಾಡಿದ್ರು ಅದ ನಂತರ ಇಲ್ಲ ಅದ್ರ ಮೇಲೆ ಬರ್ಲಿಲ್ಲ ಮಧ್ಯ ಒಂದ್ಸಲಿ ಮತ್ತೆ ಹೀಗೆ ಈ ತರ ಸಣ್ಣ ಕನ್ನಡ ಮೈಲಿಗೆ ಆಗುತ್ತಲ್ಲ ಆ ಟೈಪ್ ಆಗಿತ್ತು ನಂತರ ತಿರ್ಗ ಮತ್ತೆ ಬರ ಸ್ಟಾರ್ಟ್ ಆಯ್ತು ಕೆಲವೊಂದು ಭಯಂಕರ ಫುಲ್ ಕೆಲವೊಂದು ಕಷ್ಟಗಳ ಪ್ರಯತ್ನ ಮಾಡಿದ್ರು ಆತರ ಒಂದು ಸಿಚುವೇಶನ್ ನಡೆದಿದೆ ಇಲ್ಲಿ ಮಲ್ಕೊಂತ ಮಲ್ತಿತ್ತು ವೀಕ್ಷಕರು ಇದೊಂದು ವಿಚಾರನ ಹೇಳ್ಬಿಡ್ತೀನಿ ಯಾಕಂದ್ರೆ ಈಗ ನಮ್ಮ ಊರಲ್ಲಿ ಅಂದ್ರೆ ಈ ಕರಾವಳಿ ಭಾಗದಲ್ಲಿ ನಾಗದೇವರಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ ಇಲ್ಲಿ ಅದಕ್ಕೆ ಸಪರೇಟ್ ಗುಡಿ ಇದೆ ಯಾವ್ದಾದ್ರೂ ಒಂದು ದೊಡ್ಡ ಮರದ ಕೆಳಗಡೆ ಇರುವಂತಹ ಒಂದು ಬನ ನಾಗರ ಬನ ಅಂತ ಕರಿತೀವಿ ಅದೊಂದು ಗುಡಿಸಲ್ ತರ ಇರುತ್ತೆ ಗುಪ್ಪೆ ತರ ಇರುತ್ತೆ ಇಲ್ಲ ಹುತ್ತದ ತರದಲ್ಲಿ ಅದಿರುತ್ತೆ ಅದ್ರ ಪಕ್ಕದಲ್ಲಿ ಕಲ್ಲುಗಳಿರುತ್ತೆ ಅದೆಲ್ಲ ನಾವು ಹಾಕಿರೋದೆಲ್ಲ ಹಿಂದಿನವರು ಹಾಕಿರೋದು ಅಲ್ಲಿ ಏನಾದ್ರೂ ಒಂದು ಸ್ವಲ್ಪ ಮಲಿನ ಆಯ್ತು ಅಂತ ಹೇಳಿದ್ರೆ ಆ ನಾಗದೇವರು ಎದುರಿ ಕಣ್ಣೆದುರಿಗೆ ಕಾಣಿಸ್ಕೊಳ್ಳುತ್ತೆ ನಾಗರ ಹಾವು ಎಲ್ಲ ನಮ್ಮ ಕಣ್ಣು ಕಾಣಿಸ್ಕೊಂಡ್ರೆ ಇಲ್ಲಿನ ಜನ ಅದಕ್ಕೆ ಕೈ ಮುಗಿದು ಯಾಕೆ ಬಂದಿದ್ಯಪ್ಪ ಏನ್ ನಮ್ಮಿಂದ ಏನ್ ತೊಂದರೆ ಆಯ್ತು ಏನಾದ್ರೂ ತಪ್ಪಿದ್ರೆ ಕ್ಷಮಿಸು ಅನ್ನೋ ರೀತಿಯಲ್ಲೆಲ್ಲ ಹೇಳಿ ಆ ನಾಗ್ದೇವರು ಹೋಗೋ ತನಕ ವೈಟ್ ಮಾಡಿ ಕಳಿಸ್ತಾರೆ ಇದು ದೊಡ್ಡ ಒಂದು ಸಿಸ್ಟಮ್ ನಮ್ಮಲ್ಲಿ ಅಂದ್ರೆ ಆಧ್ಯಾತ್ಮಿಕವಾಗಿ ಮತ್ತೆ ಕೆಲವೊಂದು ನೀವು ನಂಬೋಕೆ ಆಗಲ್ಲ ಆ ರೀತಿ ಇದ್ರೂ ಕೂಡ ನಂಬಲೇಬೇಕು ಇಲ್ಲಿನ ಪರಿಸ್ಥಿತಿಗೆ ನಂಬಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಘಡ ಪಕ್ಕ ಅನ್ನೋದು ಗೊತ್ತಾಗುತ್ತೆ ಸೊ ಅದು ಈ ಸಿನಿಮಾದಲ್ಲೂ ಆಗಿದೆಯಂತೆ ನೋಡಿ ಈ ಸ ಈ ಭಾಗದಲ್ಲಿ ಹಾವು ಬಂದಿತ್ತಂತೆ ಆಮೇಲೆ ಆ ನಾಗಬನಕ್ಕೆ ಹೋಗಿ ಬಾಳೆಹಣ್ಣನ್ನು ಕೊಟ್ಟಿದಾರಂತೆ ಸೊ ಅದು ಈ ಭಾಗದಲ್ಲಿ ಮಾಮೂಲಿ ಅಲ್ವಾ ಬ್ರದರ್ ಓಕೆ ನಾವ್ ಇಲ್ಲೇ ನಾಗದೇವರನ್ನ ಕಂಡ್ರು ಕೂಡ ಯಾರಿಗೋ ಒಬ್ಬರಿಗೆ ಸ್ನೇಹಿಡಿಯವರನ್ನ ಕರೆದು ಬಿಟ್ಟು ಇಲ್ಲಿ ಹಾವು ಬಂದಿದೆ ಅಂತ ಹೇಳಿ ನಾವು ಆತರ ಮಾಡಲ್ಲ ನಮ್ಮ ಭಾಗದಲ್ಲಿ ಹಂಗ ಮಾಡಲ್ಲ ನಾವು ಅದನ್ನ ಪೂಜನೀಯ ಭಾಗದಲ್ಲಿ ನೋಡಿ ಅದನ್ನ ಪೂಜಿಸಿಯೇ ಕಳಿಸೋದು ಅದು ಹೋಗ್ಬಿಡುತ್ತೆ ಮಾಯ ಆಗ್ಬಿಡುತ್ತೆ ಒಳ್ಳೆ ಹಾವು ಆದ್ರೆ ಅದು ಮಾಯ ಆಗತ್ತೆ ಅಂತ ಹೇಳ್ತಾರೆ ಅದು ಇಲ್ಲಿ ನಡೆಯುತ್ತೆ ಅದೊಂದು ವಿಶೇಷ ಅದು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಅದು ಗೊತ್ತಾಗ್ಲಿ ಅಂತ ಹೇಳ್ದೆ ನೆಕ್ಸ್ಟ್ ಹೀರೋ ಹೀರೋಯಿನ್ ಎಲ್ಲ ಒಂದು ಮರ ಹತ್ಕೊಂಡು ಮೇಲ್ಗಡೆ ಹೋಗ್ತಾರೆ ಅದು ಕೈಲಾಸ ಅಂತ ಇರುತ್ತೆ ಹೀರೋ ಇರುವಂತಹ ಸ್ಪಾಟ್ ಅದು ಅದು ಶಿವ ಇರುವಂತಹ ಸ್ಪಾಟ್ ಕಾಂತಾರ ಸಿನಿಮಾದಲ್ಲಿ ಅದೇ ಮರ ಅಲ್ಲಿದೆ ನೋಡಿ

ಮಾರ್ನಿಂಗ್ ಸೂಪರ್ ಇದಕ್ಕೆ ಏಣಿ ಎಲ್ಲ ಹಾಕ್ಬಿಟ್ಟು ಅವಾಗ ಆ ಕಲ್ಪನೆನೇ ಚೆನ್ನಾಗಿದೆ ನೋಡಿ ಒಂದು ಶಿವ ಅನ್ನೋದು ಹೆಸರು ಇನ್ನೊಂದು ಆತ ಕೆಳವರ್ಗದಲ್ಲಿ ಹುಟ್ಟಿದ್ರು ಕೂಡ ಆತನ ಹೆಸರು ಶಿವ ಆಗಿದೆ ಅನ್ನೋದು ಮತ್ತೊಂದು ಮರದ ಮೇಲ್ಗಡೆ ಒಂದು ಮನೆ ಮಾಡೋಣ ಅಂತ ಹೇಳೋದು ಕೂಡ ಅದೊಂದು ಒಳ್ಳೆ ಕಲ್ಪನೆ ಅದ್ರ ಜೊತೆಗೆ ಮಾ ಮ ಅದು ಕೆಳಗಡೆಯಿಂದ ಹೊತ್ಕೊಂಡು ಹೋಗೋದಕ್ಕೆ ಒಂದು ಮೆಟ್ಟಿಲು ಅದೆಲ್ಲ ಮಾಡಿದರೆ ಮೇಲೆ ಮನೆನೂ ಮಾಡಿದಾರೆ ಅಲ್ಲ ಅದಕ್ಕೊಂದು ಹೆಸರು ಇಡ್ತಾರೆ ಕೈಲಾಸ ಎಷ್ಟು ಚೆನ್ನಾಗಿದೆ ನೋಡಿ ಶಿವನಿಗೆ ಕೈಲಾಸಕ್ಕೂ ಎಷ್ಟು ಹತ್ರ ಇದೆ ಅವಿನಾಭಾವ ಸಂಬಂಧ ಇದೆ ಅದನ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಈ ಈ ತರ ಸಣ್ಣ ಪುಟ್ಟ ವಿಚಾರಗಳು ತುಂಬಾ ಜನ ಗ್ರಾಪ್ ಮಾಡಿರಲ್ವೇನೋ ಆದ್ರೆ ನೀವು ತುಂಬಾ ಕಾಂತಾರ ಸಿನಿಮಾದಲ್ಲಿ ನೀವೇನಾದ್ರೂ ಈ ವಿಶೇಷತೆಗಳನ್ನೆಲ್ಲ ನೋಡ್ತಾ ಹೋದ್ರೆ ಸಣ್ ಸಣ್ಣ ಸಣ್ ಸಣ್ಣ ಪಾಯಿಂಟ್ ಕೂಡ ನಿಮ್ಗೆ ಏನೋ ಇದೆಯಲ್ವಾ ಹೌದಲ್ವಾ ಆ ಅನ್ನೋ ಫ್ಯಾಕ್ಟರ್ ಕ್ರಿಯೇಟ್ ಆಗುತ್ತೆ ನಮಗೆ ಸೋ ಇದನ್ನೆಲ್ಲ ನೋಡಿದಾಗ ನಿಮ್ಮ ಖುಷಿ ಆಗುವುದಿಲ್ಲಾ ಬ್ರದರ್ ಅಂದ್ರೆ ಹಿಂಗ್ ಮಾಡಿದರಲ್ಲ ನಮ್ಮೂರ ಒಬ್ರು ಅಂತ ತುಂಬಾ ಈ ಇತರ ಎಲ್ಲಾ ಮಾಡ್ಲಿಕ್ಕೆ ಆಗುತ್ತಾ ಈ ವಿಷಯನ ಅಲ್ಲ ಒಂದೆಂತ ಒಂದು ಒಂದು ವಸ್ತು ಇಟ್ಟಂದ್ರೆ ಇಟ್ಟಿರಂದ್ರೆ ಸರ್ ಆ ವಸ್ತುಗೆ ಏನೋ ಒಂದು ಪಾಯಿಂಟ್ ಇತ್ತು ಅರ್ಥ ಅದು ಸುಮ್ ಸುಮ್ಮನೆ ಒಂದು ಒಂದು ಐಟಂ ಒಂದು ವಸ್ತು ಇಡಲ್ಲ ಅವರು ಒಂದು ಚಿಕ್ಕದೊಂದು ಕಲ್ಲೆ ಇಡಬೇಕಾದ್ರೆ ಹೆಲ್ಪದ ಕೂತ್ಕ ಮಾತಾಡುವಾಗ ಆ ಕಲ್ಲಿಗೆ ಏನೋ ಒಂದು ಅದ್ರಲ್ಲೂ ಒಂದು ಸ್ಟೋರಿ ಇದೆ ಅಂತ ಅರ್ಥ ಓಕೆ ಸುಮ್ಮನೆ ಹೀಗೆ ಇಡ್ಕೊಳ್ಳಲ್ಲ ಅವರು ಆತರ ಒಂದು ಮೆಂಟಾಲಿಟಿ ಅವರದು ನೋಡಿ ಇದು ತುಂಬ ಖುಷಿಯಾಗುತ್ತೆ ಇದು ಕಾಂತಾರ ಸಿನಿಮಾದ ಇಪ್ಪತ್ತು ಪ್ರತಿಶತ ಶೂಟ್ ಆಗಿರುವಂಥ ಪ್ಲೇಸ್ನ ಒಂದಿಷ್ಟು ಭಾಗವನ್ನು ನಿಮಗೆ ತೋರಿಸುವ ಪ್ರಯತ್ನ ಹೆಗದೆ ಸ್ಟುಡಿಯೋ ಇವತ್ತು ಮಾಡಿದೆ ಸೊ ಯಾರ್ಯಾರಿಗೆ ಏನೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಜೊತೆಗೆ ನಾನು ಇನ್ನೂ ಒಂದು ಪ್ಲೇಸ್ಗೆ ಹೋಗ್ತೀನಿ ಅದು ಕಂಬಳಗದ್ದೆ ಕಂಬಳದ ಕೋಣಗಳನ್ನು ಓಡಿಸಿರುವಂಥ ಪ್ಲೇಸ್ ಅದು ರಿಯಲ್ ಆಗಿ ಕಂಬಳಗದ್ದೇನೇ ಅದು ಅಲ್ಲಿಗೂ ಈಗ ಹೋಗಿ ಬರ್ತೀವಿ ಸೊ ಆದಷ್ಟು ಬೇಗ ಅಲ್ಲಿಗೆ ಹೋಗೋಣ ಯಾಕಂದ್ರೆ ಸ್ವಲ್ಪ ಸಮಯ ಆಗಿದೆ ಮತ್ತೆ ಜೊತೆ ಕತ್ಲಾಗಿದೆ ಕತ್ಲಾದ್ರೆ ನಮಗೆ ತೋರ್ಸೋದಕ್ಕಾಗಲ್ಲ ಹಾಗಾಗಿ ಸೊ ಕಾರ್ಯಕ್ರಮವನ್ನು ನೋಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಇರಿ ಸ್ಟೇಟ್ ಯೂನ್ ಹೆಗ್ಗದೇಶ್ವಿ